ಇನ್ನು ಗಣೇಶ ಹಬ್ಬ ಇಲ್ಲಿ ಬಹಳ ವಿಶೇಷವಾಗಿರುತ್ತೆ. ಗಣೇಶನ ಮೂರ್ತಿ ಸಾರ್ವಜನಿಕವಾಗಿ ಉತ್ಸವ, ಹೀಗಾಗಿ ಬಹಳಷ್ಟು ಒಂದು ಸಂಭ್ರಮ ಉತ್ಸಾಹ ಸಹಜವಾಗಿ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಆದರೆ ಈಗ ನಿಷೇಧದ ನಡುವೆಯೂ POP ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತೇನು ಹೇಳ್ತೀವಲ್ಲ, ಆ ಗಣೇಶನ ಮೂರ್ತಿಯದ್ದೇ ಈಗ ಸಿಕ್ಕಾಪಟ್ಟೆ ಕಾರುಬಾರು ಜೋರಾಗಿದೆ. POP ಮೂರ್ತಿಗಳಿಗೆ ಬ್ರೇಕ್ ಹಾಕಲೇಬೇಕು ಅಂಥೇಳಿ ಹುಬ್ಬಳ್ಳಿ ಕಲಾವಿದರೊಬ್ಬರು ಪೇಪರ್ನಲ್ಲಿ ಪರಿಸರ ಸ್ನೇಹಿ ಗಣೇಶನ ವಿಗ್ರಹ ತಯಾರಿಸಿ ಸೈ ಅನ್ಸ್ಕೊಂಡಿದ್ದಾರೆ. ಹೇಗೆ ಸೈ ಅನ್ಸ್ಕೊಂಡಿದ್ದಾರೆ, ಹೇಗೆ ಗಣೇಶನ ಮೂರ್ತಿಯನ್ನು ತಯಾರಿಸಿದ್ದಾರೆ, ಬನ್ನಿ ನೋಡೋಣ. ಗಣೇಶ ಚತುರ್ಥಿ ಬಂದ್ರೆ ಸಾಕು, ಎಲ್ಲೆಡೆ POP ಗಣೇಶನ ವಿಗ್ರಹಗಳೇ ಹೆಚ್ಚಾಗಿ ಕಾಣುತ್ತವೆ. POP ವಿಗ್ರಹಗಳನ್ನ ಬಳಸದಂತೆ ಸರ್ಕಾರ ಜಾಗೃತಿ ಮೂಡಿಸುತ್ತಿದೆಯಾದರೂ ಇದರ ಬಳಕೆ ಕಡಿಮೆಯಾಗಿಲ್ಲ. ಈ ನಡುವೆ POP ಗಣೇಶನ ಮೂರ್ತಿಗಳಿಗೆ ಬ್ರೇಕ್ ಹಾಕಲು ಹುಬ್ಬಳ್ಳಿಯ ಕಲಾವಿದರೊಬ್ಬರು ಪರಿಸರ ಸ್ನೇಹಿ ವಿಗ್ರಹಗಳನ್ನ ತಯಾರಿಸಿ ಸೈ ಎನ್ನಿಸಿಕೊಂಡಿದ್ದಾರೆ. ಹುಬ್ಬಳ್ಳಿಯ ಗೋಪನಕೊಪ್ಪದ ಕಲಾವಿದ ಅರುಣ್ ಜಾಧವ್ ಪೇಪರ್ ಬಳಸಿಕೊಂಡು ಪರಿಸರ ಸ್ನೇಹಿ ಗಣೇಶನ ವಿಗ್ರಹಗಳನ್ನ ತಯಾರಿಸುತ್ತಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಪೇಪರ್ ಬಳಸಿ ಮೂರ್ತಿ ತಯಾರಿಸುತ್ತಿದ್ದು ರಾಜ್ಯದಲ್ಲಿ ಪೇಪರ್ ಬಳಸಿ ಪರಿಸರ ಸ್ನೇಹಿ ವಿಗ್ರಹ ತಯಾರಿಸುವ ಏಕೈಕ ಕಲಾವಿದರಾಗಿದ್ದಾರೆ. ಈ ಗಣಪತಿ ಏನಿದೆ ಅಂತಂದರೆ ಪರ್ಯಾವರಣಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ, ಈಕೋ ಫ್ರೆಂಡ್ಲಿ ಗಣೇಶ ಇದೆ. ಇದು ನೀರಿಗೆ ಹಾಕಿದ ತಕ್ಷಣ ಕರಗತ್ತೆ, ಆಮೇಲೆ ಬಣ್ಣನ ಚಲೋ ಕೊಡುತ್ತದೆ. ಇದರಲ್ಲಿ ಇದಕ್ಕೆಲ್ಲ ನಾವು ವಾಟರ್ ಪೇಂಟ್ ಯೂಸ್ ಮಾಡ್ತೀವಿ, ಯಾವುದೇ ಥರದ್ದು ಕೆಮಿಕಲ್ ಪೇಂಟ್ ಯಾವುದು ಯೂಸ್ ಮಾಡಲ್ಲ, ಎಲ್ಲ ವಾಟರ್ ಬಣ್ಣನೇ ಯೂಸ್ ಮಾಡ್ತೀವಿ. ಸೊ ಎಲ್ಲ ಜನಕ್ಕೂ ಲೈಕ್ ಆಗ್ತಾಯಿದೆ, ಮತ್ತು ಪರ್ಯಾವರಣದವರು ಆಮೇಲೆ ಕಮಿಷನರ್ಸು ಕಾರ್ಪೊರೇಷನ್ದವರು ಇವರೆಲ್ಲ ಬಂದು ನೋಡಿ ಚೆಕ್ ಮಾಡಿ ಏನೂ ತೊಂದರೆ ಇಲ್ಲ, ಇಂಥ ಗಣೇಶ ಮಾಡಿದರೆ ಯಾರಿಗೂ ತೊಂದರೆ ಇಲ್ಲ, ನೀವು ಮಾಡಿ ಅಂತ ಅವರು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಇವರ ಗಣೇಶನ ವಿಗ್ರಹಗಳಿಗೆ ಬೇಡಿಕೆ ಇದ್ದು ಪ್ರತಿ ವರ್ಷ 5,000ಕ್ಕೂ ಹೆಚ್ಚು ಮೂರ್ತಿಗಳನ್ನು ತಯಾರಿಸುತ್ತಾರೆ. ಕೆಮಿಕಲ್ಸ್ ಮಿಶ್ರಿತ ಬಣ್ಣಗಳನ್ನ ಬಳಸದೆ ವಿಗ್ರಹಗಳಿಗೆ ಜೀವ ತುಂಬುತ್ತಾರೆ. ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಜಿಲ್ಲೆಗೆ ವಿವಿಧ ರಾಜ್ಯ ಸೇರಿದಂತೆ ಸುತ್ತಲಿನ ಜಿಲ್ಲೆಗಳಿಂದ POP ಗಣೇಶ ಮೂರ್ತಿಗಳ ಮಾರಾಟಕ್ಕೆ ಬರುವುದು ಸಾಮಾನ್ಯವಾಗಿತ್ತು. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪೇಪರ್, ಅಂಟು ಮತ್ತು ಫೆವಿಕ್ವಿಕ್ ಬಳಸಿಕೊಂಡು ಇವರು ಗಣೇಶನ ಮೂರ್ತಿ ತಯಾರು ಮಾಡಿ ಇತರರಿಗೂ ಮಾದರಿಯಾಗಿದ್ದಾರೆ. ಗಣಪತಿ ಮೂರ್ತಿಗಳನ್ನು ತಯಾರು ಮಾಡ್ತೀವಿ, ಅದು ಪೇಪರ್ಲಿಂದ ತಯಾರು ಮಾಡ್ತೀವಿ. ಹುಬ್ಬಳ್ಳಿಯಲ್ಲಿ ನಾವು ಮೊದಲಿಗೆ ಮಾಡಿದ್ದು ನಾವೇ ಇಲ್ಲಿಂದಲೇ ಸ್ಟಾರ್ಟ್ ಆಗಿದ್ದು 3 ವರ್ಷದಿಂದ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಪ್ಲಾಸ್ಟರ್ ಗಣಪತಿ ಮಾಡ್ತಿದ್ವಿ. ಪರಿಸರಕ್ಕೆ ಇದು ಆಗ್ತಿದೆ ಅಂತ, ಹಾನಿ ಆಗ್ತಿದೆ ಅಂತ ಹೇಳಿದ್ದಕ್ಕೆ ನಾವು ಪೇಪರ್ ಗಣಪತಿಗಳನ್ನು ತಯಾರು ಮಾಡೋಕ್ಕೆ ಶುರು ಮಾಡೀವಿ. ಪೇಪರು ಮತ್ತು ರಾಜಸ್ಥಾನದಿಂದ ಗುಜರಾತ್ದಿಂದ ಮಣ್ಣು ತರಿಸಿ ಅದರಲ್ಲಿಂದ ಅಂಟು ಹಾಕಿ ಗಣಪತಿಗಳನ್ನು ತಯಾರು ಮಾಡ್ತೀವಿ. ಹುಬ್ಬಳ್ಳಿ ಕಲಾವಿದ ತಯಾರಿಸಿದ ಪೇಪರ್ ಗಣೇಶ ಮೂರ್ತಿಗಳಿಗೆ ಬೇಡಿಕೆಯೂ ಹೆಚ್ಚಿದ್ದು ಗ್ರಾಹಕರನ್ನ ಆಕರ್ಷಿಸುತ್ತಿವೆ. ಇಂತಹ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ತಯಾರಕರಿಗೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ಪ್ರೋತ್ಸಾಹ ನೀಡುವುದು ಅವಶ್ಯಕವಾಗಿದ್ದು POP ಗಣೇಶನ ವಿಗ್ರಹಗಳಿಗೆ ಬ್ರೇಕ್ ಹಾಕಲು ಸಾಧ್ಯ. ಕ್ಯಾಮರಾಮನ್ ಶೇಖರ್ ಜೊತೆ ಯಲ್ಲಪ್ಪ ಸೋಲಾರಗೊಪ್ಪ, TV5 ಹುಬ್ಬಳ್ಳಿ.